Karnataka Rashtramlo Siddaramaiah bedara padukoni Congress ki pakkal pothe Andhra lo Congress ku chinde kante Karnataka lo kuda vachindi. Siddaramaiah ellipothe seat naaku vastundi ani aalochana chesevadu kaadu nenu. Congress nilichipothundi kada. Karnataka Rashtramlo Siddaramaiah bedara padukoni Congress ki pakkal pothe Andhra lo Congress ku chinde kante Karnataka lo kuda vachindi. Siddaramaiah ellipothe seat naaku vastundi ani aalochana chesevadu kaadu nenu. Congress nilichipothundi kada. Karnataka Rashtramlo Siddaramaiah bedara padukoni Congress ki pakkal pothe Andhra lo Congress ku chinde kante Karnataka lo kuda vachindi. Siddaramaiah ellipothe seat naaku vastundi ani aalochana chesevadu kaadu nenu. Congress nilichipothundi kada. Karnataka Rashtramlo ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಸಿದ್ದರಾಮಯ್ಯ ಅವರಿಗೆ ವರ್ಣಾ ಟಿಕೆಟ್ ಘೋಷಣೆ ಆದ್ಮೇಲೆ ಕೋಲಾರ ಸಿದ್ದರಾಮಯ್ಯ ಅವರಿಗೆ ಇನ್ನೊಂದು ಆಯ್ಕೆ ಅಂತ ಭಾವಿಸಲಾಗ್ತಾ ಇತ್ತು. ಆದರೆ ಈಗ ಕೋಲಾರಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ತರ ರಮೇಶ್ ಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಅರುಣ್, ಒಂದು ವಿಚಾರ ಅಂತೂ ಸ್ಪಷ್ಟ, ಯಾಕಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೋಲಾರಕ್ಕೆ ಕರ್ಕೊಂಡು ಬಂದಿದ್ದೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತ್ತೆ ಅವರ ತಂಡದವರು. ಯಾಕಂದ್ರೆ ಸಿದ್ದರಾಮಯ್ಯ ಅವರೇನಾದ್ರು ಇಲ್ಲಿ ಸ್ಪರ್ಧೆ ಮಾಡಿದ್ದೆ ಆಗಿದ್ರೆ ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೆ ಸಾಕಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ. ಪ್ರಮುಖವಾಗಿ ಅವರು ಶ್ರೀನಿವಾಸಪುರ ಅಂದ್ರೆ ಕೋಲಾರಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಲ್ಲೂ ಸಹ ಅಲ್ಪಸಂಖ್ಯಾತರ ಮತ ಆಗಿರ್ಬೋದು, ಕುರುಬ ಸಮುದಾಯದ ಮತದಾರರು ಅತಿ ಹೆಚ್ಚಾಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಏನಾದ್ರು ಸ್ಪರ್ಧೆ ಮಾಡಿದ್ರೆ ಅವ್ರಿಗೂ ಕೂಡ ಸಾಕಷ್ಟು ಪ್ಲಸ್ ಆಗ್ತಾ ಇತ್ತು. ಆದ್ರೆ ಏನು ಹೈಕಮಾಂಡ್ ಅವ್ರಿಗೆ ಏನು ಬಹಳಷ್ಟು ರಿಸ್ಕ್ ಇದೆ ಈ ಒಂದು ಕ್ಷೇತ್ರ. ನೀವು ನಿರಂತರವಾಗಿ ಅಲ್ಲಿ ಪ್ರವಾಸ ಮಾಡಿದ್ರೆ ಮಾತ್ರ ಗೆಲುವು ಅಂತ ಹೈಕಮಾಂಡ್ ಹೇಳಿದಂತ ಬಳಿಕ ಸಿದ್ದರಾಮಯ್ಯವರು ಸ್ವಲ್ಪ ಗೊಂದಲಕ್ಕೀಡಾದ್ರು. ಬಳಿಕ ರಾಜಕೀಯ ಬೆಳವಣಿಗೆಯಿಂದ ಅವ್ರಿಗ ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಈಗ ಸಿದ್ಧ ಆಗ್ತಾ ಇದ್ದಾರೆ. ಇದ್ರ ನಡುವೆ ಎರಡನೇ ಅರ್ಜಿ ಈಗ ಕೋಲಾರದಲ್ಲಿ ಹಾಕಬೇಕು ಅಂತೇಳಿ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಮಾನಸಿಕವಾಗಿ ಸಿದ್ಧವಾಗಿದ್ದೇನೆ, ಆದ್ರೆ ಅದು ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯಾಗಿ ರಮೇಶ್ ಕುಮಾರ್ ಅವರಿಗೆ ಒಂದು ರೀತಿಯಾಗಿ ಬೇಸರ ತಂದಿರತಕ್ಕಂಥದ್ದು. ಅವರ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಕಾಂಗ್ರೆಸ್ ನಲ್ಲೇ ಸಿದ್ದರಾಮಯ್ಯ ಅವ್ರನ್ನ ಮೂಲೆ ಗುಂಪು ಮಾಡೋದಕ್ಕೆ ಹುನ್ನಾರ ನಡೀತಾ ಇದೆ. ಅಂದ್ರೆ ಈಗ ಸಿದ್ದರಾಮಯ್ಯ ಅವರು ಸಿಎಂ ರೇಸ್ ನಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿ, ಅವ್ರನ್ನ ಗೆಲ್ಸಿದ್ರೆ ನಮ್ಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಮತ್ತೆ ಸಾಕಷ್ಟು ಬಾರಿ ಅವರು ಬಹಿರಂಗ ಸಭೆಗಳಲ್ಲೂ ಸಹ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಕಾರ್ಯಕ್ರಮದಲ್ಲಿ. ಸಿದ್ದರಾಮಯ್ಯ ಅವರು ಬಂದಂತ ಸಂದರ್ಭದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ಇದು ಒಂದ್ ರೀತಿಯಾಗಿ ಬಹಳಷ್ಟು ಒಂದ್ ರೀತಿಯಾಗಿ ಪ್ರಶ್ನೆಯಾಗಿ ಮೂಡಿತು. ಸಿದ್ದರಾಮಯ್ಯ ಅವರ ಬಣದಲ್ಲಿ ಇವರೇನಾದ್ರು ಗುರುತಿಸಿಕೊಂಡಿದ್ದಾರ ಅನ್ನುವಂಥದ್ದು ಇದಕ್ಕೆ ಪೂರಕವಾಗಿ ಈ ಒಂದು ಸಿದ್ದರಾಮಯ್ಯ ಅವರ ಪರವಾಗಿ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಹೈಕಮಾಂಡ್ಗೆ ಮತ್ತೆ ಡಿ ಕೆ ಶಿವಕುಮಾರ್ಗೆ ಏನಾದ್ರು ಪರೋಕ್ಷವಾಗಿ ರಮೇಶ್ ಕುಮಾರ್ ಅವರು ಎಚ್ಚರಿಕೆ ಕೊಟ್ರ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಒಂದು ವಿಚಾರವನ್ನ ಹೇಳ್ತಾರೆ, ಏನು ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಬಂದಿರುವಂತಹ ಗತಿ ಬರುತ್ತೆ. ಒಂದ್ ವೇಳೆ ಏನಾದ್ರು ಸಿದ್ದರಾಮಯ್ಯ ಅವರು ಏನಾದ್ರು ಕಾಂಗ್ರೆಸ್ ನಲ್ಲಿ ಮುನಿಸ್ಕೊಂಡ್ರು, ಕೆಲಸ ಮಾಡದೆ ಪಕ್ಕಕ್ಕೆ ಸರಿದ್ರೆ ಸಿದ್ದರಾಮಯ್ಯ ಅವರ ಅಂದ್ರೆ ಕಾಂಗ್ರೆಸ್ಗೆ ಬಂದಿರುವಂತಹ ಗತಿ ಇಲ್ಲಿ ಬರುತ್ತೆ. ವಿರೋಧ ಪಕ್ಷದಲ್ಲಿ ನಾವು ಕೂತ್ಕೊಳ್ಬೇಕು. ಮತ್ತೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮೂಲೆ ಗುಂಪು ಮಾಡಿದ್ರೆ ಕಾಂಗ್ರೆಸ್ಸೇ ಇರೋದಿಲ್ಲ ಕರ್ನಾಟಕದಲ್ಲಿ ಅನ್ನುವಂಥ ರೀತಿಯಲ್ಲಿ ಈಗ ರಮೇಶ್ ಕುಮಾರ್ ಮಾತನಾಡಿರ್ತಕ್ಕಂಥದ್ದು. ಅಂದ್ರೆ ಒಂದು ಈ ಒಂದು ಗಮನಿಸೋದಾದ್ರೆ ಈಗ ಕೋಲಾರ ಕ್ಷೇತ್ರದಲ್ಲಿ ಏನು ಭಿನ್ನಾಭಿಪ್ರಾಯ ಆಯ್ತು ಅಂದ್ರೆ ಸಿದ್ದರಾಮಯ್ಯ ಅವರು ನಿಂತ್ಕೊಳ್ಬಾರ್ದು ಅನ್ನುವಂಥದ್ದು. ಇದರಿಂದ ಯಾರೋ ಒಬ್ರು ಕೈವಾಡ ಇದೆ. ಹೈಕಮಾಂಡ್ಗೆ ಇಲ್ಲ ಸಲ್ಲದ ಒಂದು ಹೇಳಿಕೆಯನ್ನ ಕೊಟ್ಟು ಅವ್ರಿಗೆ ಗೊಂದಲ ಸೃಷ್ಟಿ ಮಾಡಿಸಿ ಇವತ್ತು ಸಿದ್ದರಾಮಯ್ಯ ಅವರು ವರುಣಾಗ ಹೋಗೋಕೆ ಮಾಡಿದ್ರು. ಮತ್ತೆ ಕೋಲಾರಕ್ಕೆ ಬರೋದಕ್ಕೂ ಕೂಡ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಅರುಣ್, ಥ್ಯಾಂಕ್ ಯು ದೀಪಕ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.